हेलो हाय, वेलकम टू मै चैनल। बहुत शिक्षक चटविके बहुत तौंद पड़ता। सो अन्वय ना नोड़ चटविके यहाँ वो सरिया प्रोसेस विषय तीन आत्मीयर। सो नोड़ता ना कोर्स थ्री वो आक्टिविटी है देह धारणे चटविकेतकू। सो मोदलिगे अदु थियरी कोट्टिद्दारे सरियागि नावु ओदबेकु आटगळु क्रीडेगळु हागू नावु दिननित्य जीवनदल्लि माडुव केलवु दैहिक चटुवटिकेगळु अंतिदे। सो नोड्ता इद्दीवि नावु कंप्लीट आदंत ओंदु माहिति नावु इल्लि सरियागि ओदबेकु। ओळगण चटुवटिकेगळु अंतिवे, नंतर होरंगण चटुवटिकेगळु अंत कूड इवे। सो एरडू कूड कंपेरिसन कोट्टिद्दारे, ओळगण चटुवटिकेगळु अंद्रे एनु, होरंगण चटुवटिकेगळु अंद्रे एनु। सो इवेल्लवू तिळिदुकोंडुबिट्टु नावु ई लिंक कोट्टि कूड कोट्टिद्दारे, लिंक कूड कोट्टिद्दारे, हागे क्यू आर् कोड कोट्टिद्दारे आत्मीयरे। सो क्यू आर् कोड मीन्स् वाट्? ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಬೇರೆ ಮೊಬೈಲ್ನಿಂದ ಸಹ ಈ ಒಂದು ಸ್ಕ್ಯಾನ್ ಮಾಡಿಬಿಟ್ಟು ಅದನ್ನು ಆ ಒಂದು ಪ್ರಶ್ನೆಗೆ ತಾವು ಉತ್ತರ ಕೊಡಬೇಕು. ಸೊ ಇಷ್ಟು ಮಾಡುವ ಬದಲಾಗಿ ನಾವು ಇಲ್ಲೇ ಒಂದು ಕಾರ್ನಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡಿಕೊಟ್ಟಿದ್ದಾರೆ, ಡೌನ್ಲೋಡ್ ಮಾಡಿಕೊಡು ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಡೌನ್ಲೋಡ್ ಮಾರ್ಕ್ ಕ್ಲಿಕ್ ಮಾಡುವುದರ ಮೂಲಕ ನಾನು ಅದನ್ನು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಾ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಮಾಡಿದ ನಂತರ ಆ ಒಂದು ಲಿಂಕ್ ಇಲ್ಲಿ ಓಪನ್ ಆಗುತ್ತೆ. ನೋಡ್ರಿ, ಇಲ್ಲಿ ನೋಡ್ತಾ ಇದ್ದೀವಿ ನಾವು ಡೌನ್ಲೋಡ್ ಅಂತ. ನಾನು ಇಲ್ಲಿ ಕ್ಲಿಕ್ ಕೊಡ್ತಾ ಇದ್ದೀನಿ ಪಿ ಡಿ ಎಫ್. ಸೊ ಆ ಒಂದು ಪಿ ಡಿ ಎಫ್ ದೇಹದಾರ್ಢ್ಯ ಚಟುವಟಿಕೆಗಳು ಇಲ್ಲಿ ಓಪನ್ ಆಗಿದೆ ಆದಮೇಲೆ. ಓಪನ್ ಆಗಿದ ನಂತರ ಇಲ್ಲಿ ನೋಡ್ತಾ ಇದ್ದೀವಿ ಒಳಾಂಗಣ ಚಟುವಟಿಕೆಗಳು, ಹೊರಾಂಗಣ ಚಟುವಟಿಕೆಗಳು ಅಂತಿದೆ. ಸೊ ಲಿಂಕ್ ಬಂತು, ಈ ಲಿಂಕ್ ಓಪನ್ ಆಗುತ್ತೆ. ಮೊದಲು ಓಪನ್ ಆಗ್ತಾ ಇರಲಿಲ್ಲ ಆ ಲಿಂಕು, ಈಗ ನೋಡಿ ಈ ಒಂದು ಲಿಂಕ್ ಓಪನ್ ಆಗುತ್ತೆ ಆದಮೇಲೆ. ಸೊ ಲಿಂಕ್ ಓಪನ್ ಆಯಿತು. ಓಪನ್ ಆಗಿದ ನಂತರ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಸುಲಭವಾಗಿ ನಾವು ಇಲ್ಲಿ ಯಾವ ಥರ ರೆಸ್ಪಾನ್ಸ್ ಮಾಡ್ಬೋದು ಅಂತಕ್ಕಂಥದ್ದು ಕೂಡ ಇಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆದಮೇಲೆ. ಸೊ ನೋಡ್ತಿದ್ರೆ ಪ್ಯಾಡ್ಲೆಟ್ ಅಂತಕ್ಕಂಥದ್ದು ಒಂದು .com ಅಂತ ಬಂದಿದೆ. ಸೊ ಈಗ ಓದ್ತಾ ಇದ್ದೀವಿ ನಾವು ಆಟಗಳು, ಕ್ರೀಡೆಗಳು ಮತ್ತು ನಾವು ದಿನನಿತ್ಯ ಜೀವನದಲ್ಲಿ ಮಾಡುವ ಕೆಲವು ದೈಹಿಕ ಚಟುವಟಿಕೆಗಳು ಭಾವನಾತ್ಮಕ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸುತ್ತವೆ. ಕೆಲವು ಒಳಾಂಗಣ ಚಟುವಟಿಕೆಗಳ ಉದಾಹರಣೆಗಳೆಂದರೆ ಕೋಷ್ಠಗಳ ಕೆಳಗೆ ತೆವಳುವುದು, ಸಮತೋಲನವನ್ನು ಅಭ್ಯಾಸ ಮಾಡಲು ವಸ್ತುವನ್ನು ಬಳಸಿ ಜಂಪಿಂಗ್ ಜಾಕ್, ನೃತ್ಯ, ಯೋಗ ಚಟುವಟಿಕೆಗಳನ್ನು ಮತ್ತು ಹೊರಾಂಗಣ ಚಟುವಟಿಕೆಗಳ ಉದಾಹರಣೆಗಳು ಒಂದು ಕೂಡ ಕೊಟ್ಟಿದ್ದಾರೆ. ಏಣಿ ಒಂದನ್ನು ಹತ್ತುವುದು, ಜಿಗಿಯುವುದು, ತೆವಳುವುದು ಮತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ನಡೆಯುವುದು, ಜಿಗ್ ಜಾಗ್ ಅಡೆತಡೆಗಳ ನಡುವೆ ನಡೆಯುವುದು. ಸೊ ಈ ಥರ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಯಾವ ಥರ ಉತ್ತರ ಇಲ್ಲಿ ಬರೆದಿದ್ದಾರೆ ಅಂತಕ್ಕಂಥದ್ದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇದ್ದೀವಿ ನಾವು ಇದೇ ಥರ ತಾವು ಕೂಡ ಇಲ್ಲಿ ಪ್ರತಿಕ್ರಿಯೆ ಕೊಡಬೇಕು. ಸೊ ಪ್ರತಿಕ್ರಿಯೆ ಕೊಡಬೇಕಂದ್ರೆ ಯಾವ ಥರ ಕೊಡಬೇಕು ಅಂತಕ್ಕಂಥ ವಿಷಯ ಬಂದಾಗ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಬಲಭಾಗದಲ್ಲಿ ಒಂದು ಪ್ಲಸ್ ಮಾರ್ಕ್ ಇದೆ. ಆ ಒಂದು ಪ್ಲಸ್ ಮಾರ್ಕ್ ಸುಲಭವಾಗಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡುವುದರ ಮೇಲೆ ಅಲ್ಲಿ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಪ್ಲಸ್ ಮಾರ್ಕ್ ಕ್ಲಿಕ್ ಮಾಡಿದ ಮೇಲೆ ಅಲ್ಲಿ ಒಂದು ಹೆಡ್ಡಿಂಗ್ ಬರ್ತದೆ, ಶೀರ್ಷಿಕೆ ಬರ್ತದೆ. ಕೊಟ್ಟ ಮೇಲೆ ಆ ಶೀರ್ಷಿಕೆ ನಾವಿಲ್ಲಿ ಟೈಪ್ ಮಾಡಬೇಕು ಆದಮೇಲೆ. ಸೊ ನೋಡ್ತಾ ಇದ್ದೀವಿ ನಾವು ಇಲ್ಲಿ ಶೀರ್ಷಿಕೆ ಬಂತು, ಇಲ್ಲಿ ಬಂತು. ಸೊ ಇಲ್ಲಿ ಏನಾದರೂ ಒಂದು ಹೆಡ್ಡಿಂಗ್ ಕೊಡಬೇಕು ನಾವು ಫಸ್ಟಿಗೆ. ಹೆಡ್ಡಿಂಗ್ ಕೊಟ್ಟ ಮೇಲೆ ನಾವಲ್ಲಿ ಪ್ರತಿಕ್ರಿಯೆ ನಡೆಯಬೇಕು. ನಾವು ಟೈಟಲ್ ಕೊಡಬೇಕು, ನಂತರ ಇಲ್ಲಿ ಉದಾಹರಣೆ ಬರೀಬೇಕು ನಾವು. ಸೊ ಟೈಟಲ್ ಕೊಡ್ತಾ ಇದ್ದೀನಿ ಇಲ್ಲಿ